ಈ ಸ್ವತಂತ್ರ ಕಂಡು 70 ವರ್ಷ ಆದರೂ ಕೂಡ ಇನ್ನೂ ಆ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ನಾವು ಕಾಣ್ತಾ ಇಲ್ಲ. ಇವತ್ತಿಗೂ ಅದೇ ಕೇವಲ ಬ್ರಿಟಿಷರ ಬದಲಿಗೆ ಬೇರೆ ರಾಜಕಾರಣಿಗಳು ಆ ಜಾಗ ತಗೊಂಡಿದ್ದಾರೆ ವಿನ ಜನರಿಗೆ ಏನು ನಾವು ಕನಸು ಕಂಡಿದ್ದೇವೆ ಆ ಕನಸು ಪೂರ್ತಿ ಆಗ್ತಾ ಇಲ್ಲ. ಅದಕ್ಕೆ ಬಹಳ ದೊಡ್ಡ ಕಾರಣ ಈ ದೇಶದ ರಾಜಕೀಯ ವ್ಯವಸ್ಥೆ. ಈ ದೇಶದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ದೊಡ್ಡ ದೊಡ್ಡ ಪಾರ್ಟಿಗಳು, ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇರುವ ರಾಜಕಾರಣ. ನಾವು ಕಂಡಿದ್ದ ಕನಸು ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ದೇಶವಾಸಿಗೆ ಎಲ್ಲ ತರಹದ ಮೂಲಸೌಕರ್ಯಗಳು, ಎಲ್ಲ ತರಹದ ಸವಲತ್ತುಗಳು ಅವನಿಗೆ ಸಿಗಬೇಕು ಅಂತ, ನ್ಯಾಯ ಸಿಗಬೇಕು ಅಂತ. ಈ ದೇಶದ ಎಲ್ಲ ವರ್ಗದ ನಾಗರಿಕರಿಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗಬೇಕಂತ ನಾವು ಹೋರಾಟ ಮಾಡಿದ್ದು, ಈ ದೇಶವನ್ನು ಎಲ್ಲರೂ ಸೇರಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಿದ್ದೀವಿ. ಆದರೆ ಇವತ್ತು ಆ ರಾಜಕಾರಣಿಗಳ ಸ್ವಾರ್ಥದಿಂದ ಕೇವಲ ದೇಶದಲ್ಲಿ ಇರುವಂತಹ ಎಲ್ಲ ಸೌಕರ್ಯಗಳು, ದೇಶದಲ್ಲಿ ಜನರಿಗೆ ಒದಗಿಸಬೇಕಾದಂಥ ಎಲ್ಲ ಸೌಕರ್ಯಗಳು ಇವತ್ತು ಆ ರಾಜಕಾರಣಿಗಳ ಮನೆತನಕ್ಕೆ ಅಥವಾ ಕಾರ್ಪೊರೇಟ್ ಕಂಪನಿಗಳಿಗೆ ಹೋಗ್ತಾ ಇದೆ. ಇವತ್ತು ಎಲ್ಲ ರಾಜಕಾರಣಿಗಳು ತಮ್ಮ ಪಕ್ಷವನ್ನು ನಡೆಸಲು ಕಾರ್ಪೊರೇಟ್ ಕಂಪನಿಗಳಿಂದ ಸಹಾಯ ಪಡೆದು ಅವರ ಗುಲಾಮಾಗಿ ಆಗ್ತಾ ಇದ್ದಾರೆ. ಇವತ್ತು ಒಂದು ಕಾಲದಲ್ಲಿ ಹೇಗೆ ನಾವು ಬ್ರಿಟಿಷರ ಗುಲಾಮರಾಗಿದ್ದೆವೋ ಅದೇ ರೀತಿ ಇವತ್ತು ನಾವು ಒಂದು ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿದ್ದೇವೆ. ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ, ಇವತ್ತು ರೈತರು ಈ ದೇಶದಲ್ಲಿ ಪರದಾಡ್ತಾ ಇದ್ದಾರೆ, ಇವತ್ತು ಬಡಜನರು, ಇವತ್ತು ಹಿಂದುಳಿದವರು, ದಲಿತರು, ಮೈನಾರಿಟಿಗಳು ಎಲ್ಲರಿಗೂ ಇವತ್ತು ಈ ದೇಶದಲ್ಲಿ ಎಲ್ಲರಿಗೂ ಸಂಕಟ ಮತ್ತು ಎಲ್ಲರಿಗೂ ತೊಂದರೆಗಳು ಕಾಡ್ತಾ ಇದ್ದಾವೆ. ಅದರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ, ಯಾರು ಈ ದೇಶದ ಆ ವ್ಯವಸ್ಥೆಯ ಬದಲಾವಣೆ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ಯಾರು ಆ ಸ್ವತಂತ್ರ ಹೋರಾಟದಲ್ಲಿ ನಾವು ಕಂಡಿದ್ದಂತಹ ಕನಸಿನ ಬಗ್ಗೆ ಅದಕ್ಕೆ ನನಸು ಮಾಡಲು ಪ್ರಾಮಾಣಿಕ ಪ್ರಯತ್ನ ಏನು ಮಾಡಬೇಕಿತ್ತು ಆ ಪ್ರಾಮಾಣಿಕ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಇವತ್ತು ಇಂಥ ಸಂದರ್ಭಗಳಲ್ಲಿ ಇನ್ನೊಂದು ಬಹಳ ಭಯಂಕರವಾದ ಭೀತಿ ಇವತ್ತು ಕಾಡ್ತಾ ಇರುವುದು ಈ ದೇಶದಲ್ಲಿ. ಇವತ್ತು ಫ್ಯಾಸಿಸ್ಟ್ ಶಕ್ತಿಗಳು ಈ ದೇಶವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾವೆ. ಒಂದು ಕಡೆ ಬಡತನ, ಒಂದು ಕಡೆ ಬೇರೆ ಬೇರೆ ರೀತಿಗಳ ಶೋಷಣೆಗಳು, ಅದರ ಮುಂದೆ ಈಗ ಇವತ್ತು ಫ್ಯಾಸಿಸ್ಟ್ ಶಕ್ತಿಗಳು ಈ ದೇಶವನ್ನು ಇನ್ನಷ್ಟು ಹಿಂದೆ ತೆಗೆಯಲು ಹೊರಟಿದ್ದಾವೆ, ಇನ್ನಷ್ಟು ಹಿಂದೆ ಮಾಡಲು ಹೊರಟಿದ್ದಾವೆ. ಇಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಇರುವಂತಹ ಸಂವಿಧಾನಕ್ಕೆ ರಕ್ಷಣೆ ಮಾಡುವಂತಹ ಕೆಲಸ, ಸಂವಿಧಾನ ಕೊಡುವಂತಹ ಹಕ್ಕು ಜನರಿಗೆ ತಲುಪಿಸುವಂತಹ ಕೆಲಸ ಮಾಡಬೇಕು. ಅದು ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಸಾಧ್ಯವಿಲ್ಲ. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ನಡೀತಾ ಇರುವಂತಹ ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಅದು ಮಾಡಲು ಸಾಧ್ಯವಿಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ಬರಬೇಕಾಗಿದೆ, ರಾಜಕೀಯದಲ್ಲಿ ಒಂದು ನೈತಿಕತೆ ಬರಬೇಕಾಗಿದೆ, ಪ್ರಾಮಾಣಿಕತೆ ಬರಬೇಕು.